ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟಿ ವೀಕ್ಷಕರೇ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ರಾಜ್ಯ ದೇಶ ವಿದೇಶ ಅದರಲ್ಲೂ ರಾಜ್ಯ ರಾಜಕೀಯದ ಬಗ್ಗೆ ಬಹಳಷ್ಟು ಸುದ್ದಿಗಳಿದೆ ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಪ್ರೈಮ್ ಟೈಮ್ನ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷದ ಎರಡನೇ ಪಟ್ಟಿ ರಿಲೀಸ್ ಅಳೆದು ತೂಗಿ ನಲವತ್ತೆರಡು ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಐವತ್ತೆಂಟು ಕದನ ಭವಿಷ್ಯ ಇನ್ನೂ ಸರ್ಪ್ರೈಸ್ ಎರಡನೇ ಲಿಸ್ಟ್ ಪ್ರಕಟ ಬೆನ್ನಲ್ಲೇ ಕೈ ಬಂಡಾಯದ ಬಿಸಿ ನಗರ ಬೆಳಗಾವಿ ಮಂಡ್ಯದಲ್ಲಿ ಟಿಕೆಟ್ ವಂಚಿತರ ಪ್ರತಿಭಟನೆ ಕಡೂರಿನಲ್ಲಿ ವೈಎಸ್ವಿ ದತ್ತಾಗೆ ನಿರಾಸೆ ಬಿಜೆಪಿ ಪಟ್ಟಿ ರಿಲೀಸ್ಗೂ ಗರಿಗೆ ತೆರಿದ ಕುತೂಹಲ ನಾಳೆ ದೆಹಲಿಗೆ ತೆರಳಲಿರುವ ಸಿಎಂ ಬೊಮ್ಮಾಯಿ ಯಡಿಯೂರಪ್ಪ ಪ್ರತಿ ಕ್ಷೇತ್ರಕ್ಕೂ ಮೂರು ಅಭ್ಯರ್ಥಿಗಳ ಹೆಸರು ಶಿಫಾರಸು ವರುಣಾದಲ್ಲಿ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಿಲ್ಲ ಸಿದ್ದು ಗೆಲ್ಲಿಸೋಕೆ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಪಿರಿಯಾಪಟ್ಟಣದಲ್ಲಿ ಕುಮಾರಸ್ವಾಮಿ ಆರೋಪ ಕಾಂಗ್ರೆಸ್ ಹಿರಿಯ ನಾಯಕ ಎ ಕೆ ಆಂಟೋಣಿ ಪುತ್ರ ಬಿಜೆಪಿಗೆ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಕಮಲ ಹಿಡಿದ ಅನಿಲ್ ಆಂಟೋಣಿ ಮಗನ ನಿರ್ಧಾರಕ್ಕೆ ಬೇಸರ ವ್ಯಕ್ತಪಡಿಸಿದ ಮಾಜಿ ರಕ್ಷಣಾ ಸಚಿವ ಹ್ಮ್ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಘೋಷಣೆ ಹೌದು ಐವತ್ತೆಂಟು ಬಾಕಿ ಬಾಕಿ ಇದೆ ಜೊತೆಗೆ ಬಿಜೆಪಿ ರಿಲೀಸ್ ಮಾಡಕ್ಕೆ ಈಗ ಹೋಗ್ತಾವ್ರೆ ಹೌದು ಈ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಗೆಲ್ಸಕ್ಕೆ ಅಂತ ಕುಮಾರ್ ಸ್ವಾಮಿ ಆರೋಪ ಆರೋಪ ಇಂಪಾರ್ಟೆಂಟ್ ಇದೆ ನೋಡೋಣ ಮೊದಲೇ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭಗೊಂಡಿದ್ದು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಪ್ರಕಟಿಸಿದೆ ಮೊದಲ ಲಿಸ್ಟ್ನಲ್ಲಿ ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದ್ದ ಕೈಪಡೆ ಎರಡನೇ ಲಿಸ್ಟ್ನಲ್ಲಿ ನಲವತ್ತೆರಡು ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ ವಿಶೇಷ ಅಂದರೆ ಎರಡನೇ ಪಟ್ಟಿಯಲ್ಲಿ ವಲಸಿಗರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿದೆ ಆದರೆ ಕೋಲಾರ ಟಿಕೆಟ್ ಯಾರಿಗೆ ಎನ್ನುವುದು ಮಾತ್ರ ಇನ್ನೂ ನುಗಿಡವಾಗಿ ಉಳಿದಿದೆ ಪ್ರಮುಖವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಮಾಜಿ ಶಾಸಕ ವಿ ದತ್ತ ಅವರಿಗೆ ಕೋಕ್ ನೀಡಲಾಗಿದೆ ದತ್ತ ಬದಲಿಗೆ ಕಡೂರಿನಲ್ಲಿ ಆನಂದ್ಗೆ ಟಿಕೆಟ್ ನೀಡಲಾಗಿದೆ ಇತ್ತೀಚೆಗಷ್ಟೇ ಕೂಡ್ಲಿಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಮೊಳಕಾಲ್ಮೂರು ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ ಇನ್ನು ಸಿದ್ದರಾಮಯ್ಯನವರ ಆಪ್ತ ಎಚ್ ಆಂಜನೇಯ ಅವರಿಗೆ ಒಳಲ್ಕೆರೆ ಟಿಕೆಟ್ ಸಿಕ್ಕಿದೆ ಉಳಿದಂತೆ ಟಿಕೆಟ್ ಲಿಸ್ಟ್ ನಿಂತಿದೆ ನಿಪಾಣಿ ಕಾಕಾ ಸಾಹೇಬ್ ಪಾಟೀಲ್ ಹಾಗೆ ಗೋಕಾಕದಲ್ಲಿ ಮಹಾಂತೇಶ ಕದಡಿಮಠ ಮೂರನೇದಾಗಿ ಕಿತ್ತೂರಿನಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಸವದತ್ತಿ ಯಲ್ಲಮ್ಮದಲ್ಲಿ ವಿಶ್ವಾಸ್ ವಸಂತ ವೈದ್ಯ ಮುದೋಳದಲ್ಲಿ ರಾಮಪ್ಪ ಬಾಳಪ್ಪ ತಿಮ್ಮಾಪುರ ಅಂದರೆ ಆರ್ ಬಿ ತಿಮ್ಮಾಪುರ್ ಬೀಳಗಿಯಲ್ಲಿ ಜೆ ಟಿ ಪಾಟೀಲ್ ಬಾದಾಮಿಯಲ್ಲಿ ಭೀಮಸೇನ ಚಿಮ್ಮನಕಟ್ಟಿ ಬಾಗಲಕೋಟೆ ಎಚ್ ವೈ ಮೇಟಿ ಬಿಜಾಪುರ ನಗರ ಅಬ್ದುಲ್ ಅಹಮದ್ ಮುಷ್ರೀಫ್ ಇನ್ನು ನಾಗಟಾಣದಲ್ಲಿ ವಿಠ್ಠಲ ಕಟಕ ದೊಂಡಿಬಾ ಅಫ್ಜಲ್ಪುರ ಎಂ ವೈ ಪಾಟೀಲ್ ಯಾದಗಿರಿಯಲ್ಲಿ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ ಹಾಗೆಯೇ ಗುರುಮಿಟ್ಕಲ್ ಬಾಬುರಾವ್ ಚಿಂಚನಸೂರು ಕಲಬುರಗಿ ದಕ್ಷಿಣದಲ್ಲಿ ಅಲ್ಲಮಪ್ರಭು ಪಾಟೀಲ್ ಬಸವಕಲ್ಯಾಣ ವಿಜಯ ಧರ್ಮಸಿಂಗ್ ಗಂಗಾವತಿಯಲ್ಲಿ ಇಕ್ಪಾಲ್ ಅನ್ಸಾರಿ ನರಗುಂದದಲ್ಲಿ ಬಿಆರ್ ಯಾವಗಲ್ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕಲಘಟಕೆಯಲ್ಲಿ ಸಂತೋಷ್ ಲಾಡ್ ಶಿರ್ಸಿ ಭೀಮಣ್ಣನಾಯ್ಕ ಯಲ್ಲಾಪುರ ವಿಎಸ್ ಪಾಟೀಲ್ ಕೂಡ್ಲಗಿ ಎಸ್ ಟಿ ಮೀಸಲು ಕ್ಷೇತ್ರ ಡಾಕ್ಟರ್ ಶ್ರೀನಿವಾಸ್ ಹಾಗೇನೆ ಮೊಳಕಾಲ್ಮೂರಿನಲ್ಲಿ ಎನ್ ವೈ ಗೋಪಾಲಕೃಷ್ಣ ಚಿತ್ರದುರ್ಗದಲ್ಲಿ ಕೆ ಸಿ ವೀರೇಂದ್ರ ಹೊಳಲ್ಕೆರೆಯಲ್ಲಿ ಎಚ್ ಆಂಜನೇಯ ಚನ್ನಗಿರಿ ಬಸವರಾಜ್ ಶಿವಗಂಗಾ ತೀರ್ಥಹಳ್ಳಿಯಲ್ಲಿ ಕಿಮ್ಮನೆ ರತ್ನಾಕರ್ ಉಡುಪಿಯಲ್ಲಿ ರಾಜ್ ಕಾಂಚನ್ ಕಡೂರು ಆನಂದ್ ಕೆಎಸ್ ತುಮಕೂರು ನಗರದಲ್ಲಿ ಇಕ್ಬಾಲ್ ಹಮೀದ್ ಗುಬ್ಬಿ ಎಸ್ ಆರ್ ಶ್ರೀನಿವಾಸ್ ಯಲಹಂಕ ಕೇಶವರಾಜಣ್ಣ ಯಶವಂತಪುರ ಎಸ್ ಗೌಡ ಮಹಾಲಕ್ಷ್ಮಿ ಲೇಔಟ್ ಕೇಶವಮೂರ್ತಿ ಪದ್ಮರಾಭನಗರ ವಿ ರಘುನಾಥ ನಾಯ್ಡು ಮೇಲ್ಕೋಟೆ ದರ್ಶನ್ಗೆ ದರ್ಶನ್ ಪುಟ್ಟಣ್ಯಗೆ ಬೆಂಬಲ ಸೂಚಿಸುತ್ತೆ ಹಾಗೆ ಮಂಡ್ಯ ಪಿ ರವಿಕುಮಾರ್ ಕೆಆರ್ ಪೇಟೆಯಲ್ಲಿ ಬಿಆರ್ ದೇವರಾಜ್ ಬೇಲೂರು ಗಣಸಿ ಶಿವರಾಮ್ ಮಡಿಕೇರಿಯಲ್ಲಿ ಡಾಕ್ಟರ್ ಮಂತ್ರಗೌಡ ಚಾಮುಂಡೇಶ್ವರಿ ಸಿದ್ದೇಗೌಡ ಹಾಗೆ ಕೊಳ್ಳೇಗಾಲದಲ್ಲಿ ಎ ಆರ್ ಕೃಷ್ಣಮೂರ್ತಿ ನಲವತ್ತೆರಡು ಅಭ್ಯರ್ಥಿಗಳು ನಲವತ್ತ ಎರಡು ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ಐವತ್ತೆಂಟನ ಬಾಕಿ ಉಳಿಸಿಕೊಳ್ಳಲಾಗಿದೆ ಹೌದು ಅದು ಮಂಡ್ಯ ಜಿಲ್ಲೆಯ ಮದ್ದೂರ್ಲಿ ಬಾಕಿ ಇದೆ ಕೋಲಾರ ಒಂದು ಬಾಕಿ ಉಳಿಸ್ಕೊಂಡವ್ರೆ ಹೌದು ಈಗ ಒಂದಷ್ಟು ಕಡೆ ಇನ್ನು ಬಾಕಿ ಇದೆ ತರೀಕೆರೆ ಇನ್ನು ಬಹಳಷ್ಟು ಫೈಟ್ ಇದೆ ಹೌದು ತರೀಕೆರೆ ಅರ್ಕಲ್ಗೂಡು ಹೌದು ಇವೆಲ್ಲವನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ಹೌದು ಅಲ್ಲಿ ಏನಾಗತ್ತೆ ಅಂತ ಕಾಯ್ದು ನೋಡಬೇಕು ಹೌದು ಇಲ್ಲಿ ಚಿಕ್ಕಪೇಟೆ ಖಾಲಿ ಉಳಿಸ್ಕೊಂಡಿದ್ದಾರೆ ಪುಲ್ಕೇಶಿ ನಗರ ಇವೆಲ್ಲವೂ ಖಾಲಿ ಇದೆ ಅವೆಲ್ಲ ಮಾಡ್ತಾರಂತೆ ನಾವಾಗಲೇ ಈ ಸಂಬಂಧಪಟ್ಟ ಟಿಕೆಟ್ ಘೋಷಣೆ ಆದಾಗ ಮಾತಾಡ್ಬೇಕು ಎಷ್ಟು ಗೆಲ್ತಾರೆ ಈ ಎರಡು ಕ್ಷೇತ್ರಗಳಲ್ಲಿ ಸರಿ ಸುಮಾರು ಹತ್ತರಿಂದ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವಂತ ಸಾಧ್ಯತೆಯನ್ನು ಇಟ್ಕೊಂಡಿದ್ದಾರೆ ಹತ್ತರಿಂದ ಹದಿನೈದು ಕ್ಷೇತ್ರ ಸೀಟ್ ಅಲ್ಲಿ ಹತ್ತರಿಂದ ಹದಿನೈದು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಗೆಲ್ಲಬಹುದು ಫಿಫ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಕಡಿಮೆ 50% ಗಿಂತ ಕಡಿಮೆ ಕಡಿಮೆ ನೋಡಬೇಕು ಏನಾಗುತ್ತೆ ಉಳಿದ ಐವತ್ತೆಂಟು ಕ್ಷೇತ್ರಗಳಲ್ಲಿ ಏನಾಗುತ್ತೆ ನೋಡಿ ಟಿಕೆಟ್ ಅದು ಬಂದ್ ನೋಡೋಣ ಬಂದ್ ನೋಡೋಣ ಈ ಹೀರೋ 42 ನಮ್ ಲೆಕ್ಕಾಚಾರ ಹತ್ತರಿಂದ ಹದಿನೈದು ಕಾಂಗ್ರೆಸ್ ನಾಯಕರು ಒಬ್ರು ಕಳ್ಸೋರು ಅದನ್ನೇ ಹೌದು ನಾವು ಲೈವ್ ಮುಗಿದ ಮೇಲೆ ಎಸ್ ಶು ಕರೆಕ್ಟ್ ಹಾ ಇದೆನ್ 10 ರಿಂದ 15 ಈ 42 ರಲ್ಲಿ 10 ಕಾಂಗ್ರೆಸ್ ಗೆಲ್ಲಬಹುದು ಅಂತ ಕಳ್ಸೋರೆ ಎಸ್ ನೋಡಿ ಏನಾ ಕಾಂಗ್ರೆಸ್ ಇನ್ನೊಂದಷ್ಟು ಇದಕ್ಕಿಂತ ವಿಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಸ್ಟ್ರಾಂಗ್ ಇದೆ ಆ ಕಾರಣಕ್ಕೆ ಹೌದು ಇನ್ನು ಕಾಂಗ್ರೆಸ್ನ ಎರಡನೇ ಪಟ್ಟಿಯಿಂದಾಗಿ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಬಂಡಾಯದ ಬಿರುಗಾಳ ಎದ್ದಿದೆ ಸಿದ್ದು ಬಣಕ್ಕೊಂದಿಷ್ಟು ಮತ್ತು ಡಿಕೆ ಬಣಕ್ಕೆ ಒಂದಿಷ್ಟು ಟಿಕೆಟ್ ನೀಡುವ ಮೂಲಕ ಗೆಲ್ಲೋ ಆಕಾಂಕ್ಷಿಗಳಿಗೆ ಟಿಕೆಟ್ ಕೈ ತಪ್ಪಿದೆ ಎಂದು ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಬಂಡಾಯ ಶುರುವಾಗಿದೆ ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರದಲ್ಲಿ ಡಾಕ್ಟರ್ ಸಂಜಯ್ ಗೌಡಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರ್ಯಕರ್ತರು ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಸಂಜಯ್ ಗೌಡ ಬದಲಿಗೆ ಪದ್ಮನಾಭನಗರದಲ್ಲಿ ರಘುನಾಥ್ ನಾಯ್ಡುಗೆ ಟಿಕೆಟ್ ನೀಡಲಾಗಿದೆ ಕ್ಷೇತ್ರದಲ್ಲಿ ಸೂಕ್ತವಾಗಿ ಕೆಲಸ ಮಾಡಿಕೊಂಡು ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿದ್ದರು ಟಿಕೆಟ್ ಸಿಗದಕ್ಕೆ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ ಸಂಜಯ್ ಒಳ ನಿರೀಕ್ಷೆ ಇತ್ತು ಹಳೆ ಹುಲಿ ಅಂದ್ರು ಅಂತ ನಾವು ಸ್ಟೋರಿ ಮಾಡಿದ್ವಿ ಮತ್ತೆ ರಘುನಾಥ್ ನಾಯ್ಡು ಅವರು ಕೊಟ್ಟಿದ್ದಾರೆ ಇವ್ರ ಮನೆ ಮೇಲೆ ನಾವು ಐಟಿ ಆಗಿತ್ತು ಸೊ ಈ ಘೋಷಣೆ ಆಗಿದೆ ಇಲ್ಲಿ ಬಂಡಾಯ ಇದ ಸಂಜಯ್ ಗೌಡ ನಂಗೆ ಟಿಕೆಟ್ ಡಿ ಕೆ ಶಿವಕುಮಾರ್ ಕೊಟ್ರು ಅಂತ ಭರವಸೆ ಕಾಣಿಸ್ಕೊಳ್ಳೋ ಆದ್ರೆ ಇಲ್ಲೇನೋ ಮಿಸ್ ಆಗೈತೆ ವ್ಯತ್ಯಾಸ ಆಗಿದೆ ಎಸ್ ಇನ್ನ ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲೂ ಬಂಡಾಯದ ಬಿರುಗಾಳಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ವಿಶ್ವಾಸ ವಸಂತ ವೈದ್ಯಗೆ ಟಿಕೆಟ್ ನೀಡಿದ್ದಕ್ಕೆ ಸೌರವ್ ಚೋಪ್ರಾ ಬೇಸರ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಟಿವಿ ಜೊತೆ ಮಾತನಾಡಿದ ಸೌರವ್ ಚೋಪ್ರಾ ಕ್ಷೇತ್ರದ ಮತದಾರರ ಅಭಿಲಾಷೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳೋದಾಗಿ ನಿರ್ಧರಿಸಿ ತಿಳಿಸಿದೆ ನಾನು ಆಗ್ಲೇ ಮಾತಾಡ್ಸಿದ್ನಲ್ಲ ಹೌದು ಅದನ್ನು ಮತ್ತೊಂದು ನೋಡ್ಬಿಡ್ಲಿ ಆಡಿಯೋ ಯಸ್ ಹ್ಮ್ ಟಿಕೆಟ್ ಆಗತ್ತೆ ಅಂತ ಗೊತ್ತಿದ್ದಿರೋದು ಸೌರವ್ ಚೋಪ್ರಾ ಸೌರವ್ ಅವರು ನಮಸ್ಕಾರ ಶಿವಕುಮಾರ್ ಕರ್ನಾಟಕದಿಂದ

ಕಳೆದ ಬಾರಿ ಕೂಡ ನಿಮ್ಮ ಅತಿ ಹೆಚ್ಚು ಮತಗಳನ್ನ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಮಾಡಿಕೊಂಡಿದ್ರು ಅಲ್ವಾ ಸೊ ಈಗಲೂ ಕೂಡ ಸೌರವ್ ಬಗ್ಗೆ ಅತಿಯಾದ ನಿರೀಕ್ಷೆ ಇತ್ತು ಸೌರವ್ ಅವರು ವಿಧಾನಸೌಧ ಮೆಟ್ಲ ಸತ್ತರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರಪ್ಪ ನಿಮ್ಮವರೆಲ್ಲ ಬಟ್ ನಿಮ್ಮವ್ರಿಗೆಲ್ಲ ಕಾನ್ಫಿಡೆನ್ಸ್ ಇದೆ ಪಾರ್ಟಿ ಅವ್ರಿಗೆ ಯಾಕೆ ಇನ್ನು ಕಾನ್ಫಿಡೆನ್ಸ್ ಬರಲಿಲ್ಲ ಈ ಬಾರಿ ಟಿಕೆಟ್ ಕೊಡೋ ಏನು ಗೊತ್ತಿಲ್ಲ ಪಾರ್ಟಿ ಅವರು ನಮ್ಮ ಕೇಳಿದ್ರು ಎರಡು ಬಾರಿ ಅನ್ಯಾಯ ಮಾಡಿದ್ರು ಈ ಸತಿನೂ ಅನ್ಯಾಯ ಮಾಡಿದ್ದಾರೆ ಇನ್ನು ಮುದೋಳ ಮೀಸಲು ಕ್ಷೇತ್ರದಲ್ಲೂ ಬಂಡಾಯದ ಬಿರುಗಾಳಿ ಏಳುವ ಸಾಧ್ಯತೆ ದಟ್ಟವಾಗಿದೆ ಆರ್ ಬಿ ತಿಮ್ಮಾಪುರಾಗೆ ಟಿಕೆಟ್ ನೀಡಿದ್ದಕ್ಕಾಗಿ ಸತೀಶ್ ಬಂಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಅಭಿಪ್ರಾಯಕ್ಕೆ ತಲೆಬಾಗಿ ಮುಂದೆ ಸಾಕ್ತೀನಿ ಇದರಿಂದ ನನಗೂ ಕೂಡ ಸಾಕಷ್ಟು ನೋವಾಗಿದೆ ಕಾರ್ಯಕರ್ತರಿಗೆ ಬೇಸರ ಆಗಿದೆ ಅಂತ ಅವರು ಕೂಡ ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ರು ಅವ್ರು ಏನ್ ಹೇಳಿದ್ರು ಕೇಳ್ಕೊಂಬರೋಣ ನಮಸ್ಕಾರ ಶಿವ ಕರ್ನಾಟಕ ಟಿವಿಯಿಂದ ಸರ್ ನಾನು ಲೈವ್ ಅಲ್ಲಿದ್ದೆ ಈಗ ನಮಸ್ಕಾರ ಟಿಕೆಟ್ ಘೋಷಣೆ ಆಗಿದೆ ನಿಮ್ಮ ಪಕ್ಷದ್ದು ಈಗ ಬಟ್ ನಿಮ್ದು ಟಿಕೆಟ್ ಬಹಳ ನಿರೀಕ್ಷೆ ಇತ್ತು ಎಲ್ರಿಗೂ ಏನ್ ಎಡವಟ್ಟಾಯ್ತು ಸತೀಶ್ ಅವ್ರೇ ಅದೇ ಜಾತಿ ಕೋಟಾದ್ ಮೇಲೆ ಡಿಫ್ರೆನ್ಸ್ ಸೋಲಿಗೆ ಅಲ್ಲಿ ಜಾತಿ ಕೋಟ ಕೊಡ್ಬೇಕಂತ ಹೇಳ್ತಾರೆ ಈಗ ಕಾಂಗ್ರೆಸ್ಗೆ ಗೆಲುವು ಮುಖ್ಯಾನ ಅದ್ರಲ್ಲೂ ಕೂಡ ಲೆಕ್ಕಾಚಾರ ಮುಖ್ಯಾನ ಅಂತ ಆದ್ರೆ ಬೇರೆ ಕ್ಷೇತ್ರದಾಗ ಲಾಭ ಆಗುತ್ತೆ ಅಂತ ಹೇಳಿ ಕೊಟ್ಟಾರ ಹಂಗಾರ ಮುದೋಳ ಹೋದ್ರ ಹೋಗ್ಲಿ ಅಂತ ತೀರ್ಮಾನನಾ ಹಾಲಿ ಉಳ್ದ ಕಡೆ ಆ ಸಮುದಾಯಕ್ಕೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಉತ್ತರ ಕರ್ನಾಟಕ ಯಾವ ಲೀಡರ್ ಮಾಡಿ ಲೀಡರ್ ಹಾ 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 ಆ ಉದ್ದೇಶದಿಂದ ಕೊಟ್ಟಾರ ಒಂದು ಏನು ಮಂಡ್ಯ ಕಾಂಗ್ರೆಸ್ನಲ್ಲೂ ಟಿಕೆಟ್ ಆಕಾಂಕ್ಷಿಗಳ ಬೇಸರ ಮುಗಿಲು ಮುಟ್ಟಿದೆ ಮಂಡ್ಯದಲ್ಲಿ ಗಣಿಗ ರವಿಕುಮಾರ್ಗೆ ಟಿಕೆಟ್ ನೀಡಲಾಗಿದೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ರಾಧಾಕೃಷ್ಣ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಚೇರಿಗೆ ಮುತ್ತಿ ಹಾಕಿ ಕೈ ಟಿಕೆಟ್ ಹಂಚಿಕೆ ನಮಗೆ ಅನ್ಯಾಯ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಬಂಡಾಯ ಕಾಂಗ್ರೆಸ್ಗೆ ತಲೆನೋವನ್ನು ತಂದೊಡ್ಡಿದೆ ಎಸ್ ಎಲ್ಲಾ ಕಡೆ ಸಹಜ ನಿರೀಕ್ಷೆಗಳು ಬಹಳ ಇತ್ತು ಇತ್ತು ಕಾಂಗ್ರೆಸ್ ಅವರೇ ಆಪ್ಷನ್ ಅರ್ಜಿ ಹಾಕಿ ಸಹಜ ಸಹಜ ಇದೊಂದೇ ಒತ್ತು ಅಂತ ಹೇಳ್ತಿಲ್ಲ ಕಾಂಗ್ರೆಸ್ ಬಂಡಾಯ ಬಿಜೆಪಿ ಜೆಡಿಎಸ್ ಮಾಡ್ಕೊಂಡು ಹೋಗ್ತಿರ್ತಾರೆ ಇನ್ನು ಮುಂದೆ ಎರಡನೇ ಪಟ್ಟಿ ಬೆನ್ನಲ್ಲೇ ಮೂರನೇ ಲಿಸ್ಟ್ ಅನೌನ್ಸ್ಗೆ ಕಾಂಗ್ರೆಸ್ ಕಾರ್ಯಪ್ರತವಾಗಿದೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಐವತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗಾಗಿ ಕಸರತ್ತು ನಡೆಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ಸತತವಾಗಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆದಿದೆ ಗೊಂದಲವಿರುವ ಕ್ಷೇತ್ರಗಳ ಬಗ್ಗೆ ಪದೇ ಪದೇ ಸಭೆ ನಡೆಸಲಾಗ್ತಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೆವಾಲಾಸದಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆಸಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಕಾಂಗ್ರೆಸ್ ಮೂರನೇ ಆಗುವ ಅಂತಿಮ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಎರಡು ದಿನ ನಡೀತಾ ಇದೆ ಅಂತ ಕೆಲವೊಂದಾಗ್ಲೇ ಎಲ್ಲ ಘೋಷಣೆ ಮಾಡಬಹುದಾಗಿತ್ತಪ್ಪ ಇನ್ನು ನರ್ಕಲ್ಗೂಡು ಉಳಿಸೋರು ಚೆನ್ನಾಯಪಟ್ಟಣ ಉಳಿಸಿದ್ದಾರೆ ಮದ್ದೂರು ಉಳಿಸಿದ್ದಾರೆ ನಾನಾಗ್ಲೇ ಚಿಕ್ಕಪೇಟೆ ಸಿವಿರಾಮನ್ ನಗರ ಪುಲ್ಕೇಶಿ ನಗರ ಹಿಂಗೆಲ್ಲ ಉಳಿಸಿಕೊಂಡು ಕೂತಿದ್ದಾರೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಬಟ್ ಅವ್ರು ಇನ್ನೊಂದ್ ಎರಡ್ ಮೂರು ದಿನ ಬಿಡಬೇಕು ಅಂದ್ರೆ ಅವರು ಶುರು ಮುಂಚೆ ಇವರು ಭಿನ್ನ ಮತ ಎಲ್ಲ ಬುಗಿಲೆದ್ದು ಹಾಕಿ ತಣ್ಣ ಮಾಡಿ ಪ್ರಚಾರಕ್ಕೆ ಹೋಗೋಣ ಮಾಡವರೆ ಇವ್ರದ್ದು ತಣ್ಣಗಾದ್ಮೇಲೆ ಹಂಗೆ ಟಿಕೆಟ್ ಅನ್ನೇ ಕೆಲವು ಬಿಜೆಪಿ ಸೋರ್ಸ್ ಅಂತ ಏನು ಚುನಾವಣೆಗೆ ಆದಾಗಲೇ ಜೆಡಿಎಸ್ ಒಂದು ಲಿಸ್ಟ್ ಕಾಂಗ್ರೆಸ್ ಅಭ್ಯರ್ಥಿಗಳು ಎರಡನೇ ಲಿಸ್ಟ್ ಅನ್ನ ಪ್ರಕಟಿಸಿದೆ ಕಾಂಗ್ರೆಸ್ ಆದ್ರೆ ಬಿಜೆಪಿಯಿಂದ ಯಾವುದೇ ಪಟ್ಟಿ ರಿಲೀಸ್ ಆಗಿಲ್ಲ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗಾಗಿ ನಡೆದ ಎರಡು ದಿನಗಳ ರಾಜ್ಯ ಚುನಾವಣಾ ಸಮಿತಿ ಸಭೆ ತುಂಬಾ ಯಶಸ್ವಿಯಾಗಿ ನೀಡಿತ್ತು ದೆಹಲಿಯಲ್ಲಿ ಕೂಡ ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಅವರು ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ದೆಹಲಿಗೆ ತೆರಳಲಿದ್ದಾರೆ ದೆಹಲಿಗೆ ತೆರಳಿ ಅಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಿಇಸಿ ಸಿ ಸಭೆ ನಡೆಯಲಿದೆ ಬಳಿಕ ಸರ್ವೆ ರಿಪೋರ್ಟ್ ಬ್ಯಾಲೆಟ್ ಓಟ್ ಅಭಿಪ್ರಾಯ ಆಧರಿಸಿ ಟಿಕೆಟ್ ಫೈನಲ್ ಆಗಲಿದೆ ಹೈಕಮಾಂಡ್ ಸೂಚನೆಯಂತೆ ಪ್ರತಿ ಕ್ಷೇತ್ರಕ್ಕೆ ಮೂರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯ ಬಿಜೆಪಿ ರೆಡಿ ಮಾಡಿದೆ ಇದರಲ್ಲಿ ಸಿಎಂ ಬೊಮ್ಮಾಯಿ ಸ್ಪರ್ಧಿಸುವ ಶಿಗ್ಗಾವಿ ಕ್ಷೇತ್ರಕ್ಕೂ ಮೂರು ಸಂಭಾವ್ಯ ಅಭ್ಯರ್ಥಿಗಳ ಹೆಸರು ಹಾಗೆ ವಿಜಯನ ಸ್ಪರ್ಧಿಸುವ ಶಿಕಾರಿಪುರಕ್ಕೆ ಕೂಡ ಮೂರು ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನು ಕಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅಂತ ಯಡಿಯೂರಪ್ಪನ ಕೇಳಿದ್ರೆ ಹೇಳ್ತಾರೆ ಬೊಮ್ಮಾಯಿಗಷ್ಟು ಗೊತ್ತಾಗಲ್ಲ ಯಡಿಯೂರಪ್ಪ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ವಿಜಯೇಂದ್ರ ಒಂಚೂರು ಹೇಳ್ಬೋದು ಇಲ್ಲ ವಿಜಯೇಂದ್ರ ಕನ್ಸಿಡರ್ ಮಾಡಲ್ಲ ಇಲ್ಲಿ ಅಲ್ಲಿ ಹೋಗಿರೋದು ಯಾರು ಯಡಿಯೂರಪ್ಪ ಬೊಮ್ಮಾಯಿ ಯಾರು ಗೆಲ್ತಾರೆ ಸೋಲ್ತಾರೆ ಅಂದ್ರೆ ಅವರನ್ನೇ ಬರನೆ ಅವ್ರಿಗೆ ಗೊತ್ತಿಲ್ಲ ಕಟೀಲ್ ಕಟೀಲ್ ಕಟ್ ಕಟೀಲ್ ಎಷ್ಟು ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಅಲ್ಲ ಕ್ಷೇತ್ರ ಗೊತ್ತಿರುತ್ತೆ ಐನೂರ ಇಪ್ಪತ್ನಾಲ್ಕು ಅವ್ರು ಯಾರ್ಯಾರು ಲೀಡ್ರ್ ಹೆಸರು ಹೇಳಿ ಹಂಗೆ ಗೊತ್ತದಾ ಇಲ್ಲ ಯಾಕಂದ್ರೆ ನಿಜವಾಗಿ ಬಿ ಜೆ ಶಕ್ತಿ ಎಲ್ಲಾ ಕ್ಷೇತ್ರದಲ್ಲೂ ಏನೇನಿದೆ ಅಂತ ಗೊತ್ತಿರೋದು ಯಡಿಯೂರಪ್ಪಾಗೆ ಹೌದು ಸಂತೋಷ್ ಜಿಗೆ ನಿಜ ಈ ಅಣ್ಣಾಮಲೆ ಗೊತ್ತಿರುವಷ್ಟು ಬೊಮ್ಮಾಯ್ ಗೊತ್ತಿಲ್ಲ ಹ್ಮ್ ಸತ್ಯ ಅರ್ಧಾಯ್ತಾ ಅವರು ಸಹ ಉಸ್ತುವಾರಿದಾರೆ ಹೌದು ಹಾಗಾಗಿ ಇವೆಲ್ಲ ಇದೆ ಕಥೆ ನಡೆಯುತ್ತೆ ಮೂರು ಮೂರು ಹೆಸರು ಕೊಡಿ ಓಹೋ ನಾವು ಹೈಕಮಾಂಡ್ ಅಂತ ತೋರ್ಸ್ಕೋಬೇಕು ಅಂತನಾ ಹೌದು ಅದೇ ಇರ್ಬೋದು ಅಷ್ಟೇ ಎಲ್ಲ ಅವು ಹೈಕಮಾಂಡ್ ಹಾ ನಮ್ದು ಹೈಕಮಾಂಡ್ ಹಾ ತೋರ್ಸ್ಕೋಬೇಕು ಅಂತನಾ ಹೌದು ಆ ಥರ ಏನಾರು ಆಟ ಆಡೋಕೆ ಹೋದರೆ ಹೈಕಮಾಂಡ್ ಅವರು ಮಕಾಡೆ ಮಲ್ಕೋತಾರೆ ನಿಜ ಅಲ್ವಾ ಕರೆಕ್ಟ್ ಮೂರು ಮೂರು ಹೆಸರು ಕೊಡಿ ಮೂರು ಮೂರು ಹೆಸರು ಕೊಡಿ ಎಲ್ಲರೂ ಗೊಂದಲ ಇರೋ ಕಡೆ ಗದ್ಲ ಇರೋ ಕಡೆ ಆ ಥರ ಆಕಾಂಕ್ಷಿಗಳು ಇರೋ ಕಡೆ ಓಕೆ ಸಿಂಗಲ್ ಈಗ ಬೊಮ್ಮ ಈಗ ಏನು ಹೇಳಿ ಕರೆಕ್ಟ್ ಈಗ ಅಲ್ಲಿ ಯಡಿಯೂರಪ್ಪ ಅವ್ರಿಗೆ ಅಲ್ಲಿ ಆ ಮಗನಿಗೆ ಸಿಟ್ಟ ಟಿ ಸೀಟ್ ಮಿಸ್ ಆಗಿ ಲಾಸ್ಟ್ ಟೈಮ್ ಅವ್ರು ಅನ್ಭವಿಸಿದ್ರು ನೋವು ನಿಜ ಬೊಮ್ಮಾಯಿ ಕ್ಷೇತ್ರದಲ್ಲಿ ಮೂರು ಹೆಸರು ಕೇಳಿದ್ರೆ ಅಂದರೆ ಡೌಟಾ ಬಿ ಜೆ ಪಿ ಅವ್ರಿಗೆ ಬೊಮ್ಮಾಯಿಗೆಲ್ಲ ಅಂತ ಹೌದು ಹ್ಞೂ ಏನೇ ಮುಂದ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮೈತ್ರಿ ಆಗಿದೆ ಸಿದ್ದರಾಮಯ್ಯರನ್ನ ಗೆಲ್ಲಿಸಲು ಬಿಜೆಪಿ ಅನುಕೂಲ ಮಾಡಿಕೊಡುತ್ತಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೈಸೂರು ಜಿಲ್ಲೆಯ ಪಿರಾಪಟ್ಣ ಕ್ಷೇತ್ರದ ಕಂಪ್ಲಾಪುರದಲ್ಲಿ ಮಾತನಾಡಿದ ಅವರು ವರ್ಣ ಕ್ಷೇತ್ರದಲ್ಲಿ ಬಿಜೆಪಿಯವರು ಸಮರ್ಥ ಅಭ್ಯರ್ಥಿ ಹಾಕೋದಿಲ್ಲ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಅಲ್ಲ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ನಡೆದಿದೆ ಎಂದು ಆರೋಪಿಸಿದ್ದಾರೆ ಇನ್ನು ನಾಳೆ ಜೆಡಿಎಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ ಪಂಚರತ್ನ ತೆರಳೋದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಮಾತ್ರ ಮಾತಾಡಿದವರು ಪಿರಿಯಾಪಟ್ಟಣದಲ್ಲಿ ಪಂಚರತ್ನ ಯಾತ್ರೆ ಮುಗಿಸಿ ಸಂಜೆ ಬೆಂಗಳೂರಿಗೆ ಬರ್ತೀನಿ ಇವತ್ತು ನೈಟ್ ಎಲ್ಲ ಫೈನಲ್ ಮಾಡ್ತೀವಿ ನಾಳೆ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಜೆಡಿಎಸ್ ಡಿ ನಾನು ಪಾರ್ಟಿ ಆಫೀಸ್ಗೆ ಹೋಗ್ತೀನಿ ಹಂಗಾರೆ ಕವರೇಜ್ಗೆ ಎಸ್ ಇನ್ನು ಟೈಮಿಂಗ್ಸ್ ಗೊತ್ತಾಗಿಲ್ಲ ನನಗೆ ಭಾಳ ಆಶ್ಚರ್ಯ ಬಿಜೆಪಿ ಕಾಂಗ್ರೆಸ್ ಒಳ ಮೈತ್ರಿ ಮಾಡ್ಕೊಂಡಿದ್ಯಾ ವರುಣಾದಲ್ಲಿ ಹಾಂ ಕುಮಾರಸ್ವಾಮಿ ಅವರ ಆರೋಪ ಇವ್ರ ಮೇಲೂ ಆರೋಪ ಮಾಡ್ಬಿಡ್ತಾರೆ ಯಶೋ ಕನಕಪುರದ ಒಳ ಮೈತ್ರಿ ಮಾಡ್ಕೊಂಡವ್ರೆ ಅಲ್ಲಿ ಮಾಡ್ಕೊಂಡವ್ರೆ ಇಲ್ಲಿ ಮಾಡ್ಕೊಂಡವ್ರೆ ನನಗೆ ಆಶ್ಚರ್ಯ ಇದು ದೊಡ್ಡ ಗಂಭೀರ ಆರೋಪ ಇದು ನಿಜವಾಗಿಯೂ ಬಿಜೆಪಿ ಇದೊಂದು ಸೀರಿಯಸ್ ಆಗಿ ತಗೊಂಡ್ರೆ ಅಲ್ಲಿಗೆ ತಂದು ಬೊಮ್ಮಾಯಿ ಅವ್ರನ್ನ ಕ್ಯಾಂಡೇಟ್ ಮಾಡ್ಬೇಕು ಸಿದ್ದರಾಮಯ್ಯ ಮಾಜಿ ಸಿಎಂ ಹಾಲಿ ಎಂ ಯಾರು ಬೊಮ್ಮಾಯಿ ಬಂದು ನಿಲ್ಸ್ಬೇಕು ಅಲ್ಲಿ ಹಿಂಗಾಯ್ತು ಬೇರೆ ಅವರೇ ಅಲ್ಲಿ ಹೌದು ಹಾಕ್ಬೇಕು ಕರ್ಕ ಬಂದು ಇನ್ ಯಾರು ಇವ್ರು ಯಾರು ಬರ್ಬೇಕಲ್ಲ ಒಕ್ಲಿಗರು ಅವರೇ ಕುಮಾರಣ್ಣ ಇನ್ನೊಂದು ಅಪ್ಲಿಕೇಶನ್ ಇಲ್ಲಿಗೂ ಹಾಕುದ್ರಾಯ್ತು ಬಿಜೆಪಿಯವ್ರೇನು ಈ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡವ್ರೆ ಕುಮಾರಣ್ಣ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅವ್ರು ಅಲ್ಗೊಂದ್ ಅಪ್ಲಿಕೇಶನ್ ಹಾಕ್ಲಿ ಈ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಹಾಕಿರ್ಲಿಲ್ವಾ ಹಂಗೆ ಬಟ್ ಇದ್ ಒಂದು ಗಂಭೀರ್ವಾಗ್ ಸಾರಿ ಅಡ್ಜಸ್ಟ್ಮೆಂಟ್ ವಿಚಾರ ಅನ್ನುವಾಗ ನಂಗ್ ಯಾಕೋ ಆಗ್ಲಿ ಪದ್ಮನಾಭ ನಗರದ ಕೇಳಬೇಕು ಅನ್ನಿಸ್ತು ಏ ನೋಡಿ ಯಾಕೆ ಅಂತಾರೆ ಯಾಕೆ ನಾನು ಹೇಳ್ಬಿಡ್ತೀನಿ ಪದೇ ಪದೇ ಯಾವಾಗಲೂ ಕೂಡ ನಾವು ಪದ್ಮನಾಭ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಜೆಡಿಎಸ್ ಅಭ್ಯರ್ಥಿಗಿಂತ ಹೆಚ್ಚಾಗಿ ಬಿಜೆಪಿ ಅಭ್ಯರ್ಥಿ ವಿಚಾರ ಮಾಡುವಾಗ ಗೆಲ್ಲೋದಕ್ಕಿಂತ ಕಾಂಪ್ರೊಮೈಸ್ ರಾಜಕೀಯ ಹೆಚ್ಚು ಅಂತ ಮಾತಾಡ್ತೈತಿ ಈ ಸರಿ ಕೂಡ ನಡ್ದಂಗ್ ಕಾಣ್ತಾ ಇದೆ ಹೌದು ಆದ್ರೆ ಬಿಜೆಪಿ ಪಟ್ಟಿ ಬರ್ಲಿ ಆಮ್ ವೈಟಿಂಗ್ ಬಿಜೆಪಿ ಬಿಜೆಪಿ ಪಟ್ಟಿ ನಂತರ ಜೆಡಿಎಸ್ ಪಟ್ಟಿ ಹೌದು ಆಮೇಲೆ ನಿರ್ಧಾರ ಮಾಡಬಹುದು ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಶಾಸಕರೊಬ್ಬರು ಮಹಿಳೆ ಜೊತೆ ಇರುವ ಅಶ್ಲೀಲ ಫೋಟೋಗಳು ಅಶ್ಲೀಲ ಅಂತೆ ನಾನು ನೋಡಿದ ಫೋಟೋ ಅಷ್ಟೇನಲ್ಲ ಮಹಿಳೆ ಜೊತೆ ಇರುವ ಫೋಟೋಗಳು ವೈರಲ್ ಆಗಿವೆ ಮಂಗಳೂರಿನ ಪುತ್ತೂರು ಕ್ಷೇತ್ರದ ಬಿಜೆಪಿ ಶಾಸಕ ಸಂಜೀವ ಮಠಂದೂರು ಮಹಿಳೆಯೊಂದಿಗಿರುವ ಫೋಟೋಗಳು ವೈರಲ್ ಆಗಿದ್ದು ಈ ಬಗ್ಗೆ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಹಿಳೆಯೊಂದಿಗಿನ ಫೋಟೋವನ್ನು ಅಲ್ಲಗೆಳೆದಿದ್ದು ನನ್ನ ಫೋಟೋವನ್ನು ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ ಎಂದಿದ್ದಾರೆ ಇನ್ನು ಈ ಬಗ್ಗೆ ಅವರು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನನ್ನ ಫೋಟೋವನ್ನು ಯಾರು ಎಡಿಟ್ ಮಾಡಿ ವೈರಲ್ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದು ಇದೀಗ ಈ ಫೋಟೋವನ್ನ ವೈರಲ್ ಮಾಡ್ತಿರೋ ವಿರುದ್ಧ ಕ್ರಮ ಕೈಗೊಳ್ಳುವಂತಿದ್ದು ಇದರಲ್ಲಿ ಮನವಿ ಮಾಡಿದ್ದಾರೆ ಯುರೋಪಿನ್ ಅಂಗಡಿ ಪೊಲೀಸರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಪ್ರಕಾರ ಎಫ್ ಐ ಆರ್ ದಾಖಲೆ ಮಾಡಿ ತನಿಖೆ ಆರಂಭಿಸಿದ್ದಾರೆ ಯಾರು ಎಡಿಟ್ ಮಾಡಾಕವ್ರೆ ಅಂತವ್ರೆ ಎಡಿಟ್ ಮಾಡಿದ್ರೆ ಬೇಗ ಪ್ರೂವ್ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಹೌದು ಎಲ್ರು ಮೊದ್ಲು ನಾನಲ್ಲ ನಾನ್ ಅವನಲ್ಲ ಅಂತಾರೆ ಅಲ್ಲ ಫೋಟೋ ಅದಾದ್ಮೇಲೆ ಅದು ನಂದೇ ನನ್ನನ್ ಯಾರೋ ಯಾಮಾರ್ಸ್ ಬ್ಲ್ಯಾಕ್ ಮೇಲ್ ಮಾಡವ್ರೆ ಅಂತ ಅಂತಾರೆ ಅದು ಎರಡನೇ ಅಂತ ಇದು ಮೊದಲ ಸ್ಟೇಜ್ ನಾನ್ ಅವನಲ್ಲ ಎಡಿಟೆಡ್ ಫೋಟೋ ಎಡಿಟ್ ಆಗಿರೋದ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂದ್ರೆ ಹೌದಾ ಹೆಂಗ್ ಹೇಳ್ತೀರ ಅಂದ್ರೆ ಅಲ್ಲಾ ಅಟ್ಲೀಸ್ಟ್ ಆ ಮೈಳೆ ಕಣ್ಣಿಗೆ ಪಟ್ಟಿಗಳು ಹಾಕೋರೆಲ್ಲಾ ಎಡಿಟ್ ಆಗಿದೆ ಫೋಟೋ ಎಡಿಟೆಡ್ ಅಂತ ಹೇಳ್ತಿಲ್ಲ ಫೋಟೋನ ನಂತರ ಎಡಿಟ್ ಮಾಡೋರು ಈಗ ನೀವು ಬ್ಲರ್ ಮಾಡೇ ತೋರ್ಸಿದ್ ತೋರ್ಸ್ಬಿಟ್ಟಿಲ್ಲ ಆಮೇಲೆ ಹೌದ್ ಹೌದ್ ಹೌದು ಅಣ್ಣ ತಕೊಂಡ್ ಹೋಯ್ತಾರ ಮಲೆ ಬ್ಲರ್ ಮಾಡ್ಬಿಟ್ಟು ಹೌದು ಇದ್ ಮಾಡಿ ಇನ್ಮೇಲೆ ಮೇಲೆ ಇನ್ ಬರ್ತಾ ಇರ್ತವೆ ಈ ತರ ಮತ್ತಿತು ಬರ್ತೀರ್ ಸಿಡಿ ಹ್ಮ್ ಆಡಿ ಹಾಡಿ ತಲೆ ಹೌದ್ ಹೌದು ಅದಕ್ಕೆ ಹೇಳಿದ್ದ ಅದ ಬರ್ತಾ ಇರ್ತಾರೆ ಯಾವ್ ನಂಬೋದು ಯಾರು ಫೋಟೋ ಅಂತೀರಿ ಕುಡ್ಸಕ್ ಆಗಲ್ವಾ ಈಗ ನಮ್ದೇ ನಾವು ನ್ಯೂಸ್ ಗ್ರಾಫಿಕ್ಸ್ ಇಲ್ಲಿಟಾ ಕಾಣ್ತಿಲ್ವಾ ಗ್ರಾಫಿಕ್ಸ್ ಅಲ್ಲಿ ಹೌದು ಏ ಜನ ಬಾಳ ಇದು ಯಾವ್ದು ಕ್ರೋಮು ಹೌದು ಕೈ ಮಾಡ್ತಾರೆ ಬಂದ್ರೆ ಜನಗಳಿಗೆ ನಮ್ ಸ್ಟುಡಿಯೋ ತೋರ್ಸೋಣ ಮುಂದೆ ಎಲೆಕ್ಷನ್ ಮುಗಿದ್ಮೇಲೆ ನೋಡ್ಬೇಕೀಗ ಬಟ್ ಈ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆದರೂ ಅಲ್ಲ ಮೊದಲೇ ಇದೊಂದೇ ಕಾರಣ ಅಲ್ಲ ಟಿಕೆಟ್ ಸಂಜೀವ್ ಮಟಂತೂರ್ ಅವ್ರಿಗೆ ಸಿಗಲ್ವಂತೆ ಅನ್ನೋ ಚರ್ಚೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಡೀತಾ ಇದೆ ಅದಕ್ಕೆ ಇದು ಕಾರಣ ಆಗಬಹುದು ಹ್ಮ್ ಆಗಬಹುದು ಮುಂದಿನ ಸುದ್ದಿ ಡಿಕೆ ಶಿವಕುಮಾರ್ ವಿರುದ್ಧದ ಆದಾಯ ಮೀರಿ ಆಸ್ತಿಗಳಿಗೆ ಪ್ರಕರಣ ಸಂಬಂಧ ಸಿಬಿಐ ತನಿಖೆಗೆ ಇದ್ದ ತಡೆಯಾಜ್ಞೆಯನ್ನ ಹೈಕೋರ್ಟ್ ಏಪ್ರಿಲ್ ಹದಿಮೂರರವರೆಗೆ ವಿಸ್ತರಿಸಿದೆ ಸಿಬಿಐ ತನಿಖೆಗೆ ಅನುಮತಿ ಹಾಗೂ ಸಿಬಿಐ ತನಿಖೆಯನ್ನು ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಹೈಕೋರ್ಟ್ಗೆ ಎರಡು ಅರ್ಜಿಗಳನ್ನ ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಎರಡೂ ಅರ್ಜಿಗಳ ವಿಚಾರಣೆಯನ್ನ ಏಪ್ರಿಲ್ ಹದಿಮೂರಕ್ಕೆ ಮುಂದೂಡಿದೆ ಸದ್ಯ ಡಿಕೆ ಶಿವಕುಮಾರ್ ನಿರಳರಾಗಿದ್ದಾರೆ ಸಿಬಿಐ ತನಿಖೆಗೆ ಅನುಮತಿ ನೀಡಿದ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಲೇ ಇರಿದ ಡಿಕೆ ಶಿವಕುಮಾರ್ಗೆ ಆರಂಭದಲ್ಲೇ ಬಿಕ್ ರಿಲೀಫ್ ಸಿಕ್ಕಿತ್ತು ಬಳಿಕ ನಡೆದ ವಿಚಾರಣೆ ಕೂಡ ಕೋರ್ಟ್ ತಡಯ್ನೆಯನ್ನ ಇದೀಗ ಏಪ್ರಿಲ್ ಹದ್ಮೂರರವರೆಗೆ ಎಲೆಕ್ಷನ್ ಬಿಸಿ ಡಿ ಕೆ ಶಿವಕುಮಾರ್ ತಾತ್ಕಾಲಿಕ ರಿಲೀಫ್ ಏನಿಲ್ಲ ನಡೀತದೆ ನಡೀತದೆ ದಂಡ್ ಗೆದಾಳ ಇವಕ್ಕೆಲ್ಲ ಎದಲ್ಲ ಡಿ ಕೆ ಶಿವಕುಮಾರ್ ಹೌದು ಇದು ಕನಕಪುರದ ಬಂಡೆ ಹೌದು ಆರ್ ಮುಗ ಕೋಟೆ ಡೈಲಾಗ್ ರವಿಶಂಕರ್ ಇದು ಕನಕಪುರ ಬಂಡೆ ತಲೆ ಕೆಡ್ಸ್ಕೊಳ್ಳಲ್ಲ ಏನ ಬಸವರಾಜ್ ಬೊಮ್ಮಾಯಿ ಮಾಮನ ಪರ ಪರಬಿಟ್ಟು ನಾವೇನು ಯಾರು ಮಾಡ್ತಾ ಇದೀವಿ ಮಾಡಲ್ಲ ಯಾರು ಡಿ ಕೆ ಶಿವಕುಮಾರ್ ಕೇರ್ ಮಾಡಲ್ಲ ಕೇರ್ ಮಾಡಲ್ಲ ಹೌದು ನೆಕ್ಸ್ಟ್ ಬಸವರಾಜ್ ಬೊಮ್ಮಾಯಿ ಮಾಮನ ಪರ ಅರ್ಥಾತ್ ಬಿಜೆಪಿ ಪರ ಪ್ರಚಾರ ನಡೆಸ್ತೇನೆ ಎಂದಿರುವ ನಟ ಸುದೀಪ್ ಬಿಜೆಪಿ ಅಂತ ಹೇಳಿಲ್ಲಪ್ಪ ಅರ್ಥ ಬಸವರಾಜ್ ಬೊಮ್ಮಾಯಿ ಮಾಮ ಯಾರ್ ಹೇಳ್ತಾರೆ ಅವ್ರಿಗೆ ಅವ್ರ ಪರ ಪ್ರಚಾರ ಮಾಡ್ತಾರೆ ಸಿಎಂ ಹೇಳಿದ್ರು ಬಿಜೆಪಿ ಪರ ಅಂತ ಸಿಎಂ ಬಾಯಲ್ ಬಂದಿದೆ ನಮ್ಗೆ ಬೊಮ್ಮಾಯಿ ಬಿಜೆಪಿ ಸುದೀಪ್ ಎಲ್ಲೋ ಬಾಯ್ ಬಿಟ್ಟು ನಾನು ಬಿಜೆಪಿ ಪರ ಸುದೀಪ್ ಬಯಲ್ ಆ ಪದ ಬಂದಿಲ್ಲ ಹೌದು ನಟ ಸುದೀಪ್ ನಿರ್ಧಾರ ವಿವಿಧ ವರ್ಗಗಳ ಜನರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಶಿವಮೊಗ್ಗ ಮೂಲದ ಅಡ್ವೊಕೇಟ್ ಕೆ ಸಿ ಶ್ರೀಪಾಲ್ ಚುನಾವಣಾಧಿಕಾರಿ ಕಚೇರಿಗೆ ದೂರು ನೀಡಿದ್ದಾರೆ ನಟ ಸುದೀಪ್ ಅವರ ಚಿತ್ರಗಳು ಟಿವಿ ಶೋಗಳು ಜಾಹೀರಾತುಗಳು ರಾಜ್ಯದಲ್ಲಿ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಪ್ರಸಾರ ಮಾಡಬಾರದು ಅಂತ ಒತ್ತಾಯಿಸಿದ್ದಾರೆ ಸುದೀಪ್ ಅವರ ಟಿವಿ ಶೋಗಳು ಚಿತ್ರಗಳು ಪ್ರಸಾರ ಮಾಡಿದರೆ ಮತದಾರರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಪ್ರಸಾರ ಮಾಡಿದರೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತದೆ ಹೀಗಾಗಿ ಚುನಾವಣಾ ಚುನಾವಣೆ ಮುಗಿಯೋವರೆಗೂ ಪ್ರಸಾರ ಮಾಡಬಾರ್ದು ಅಂತ ಒಂದು ರೀತಿಯಲ್ಲಿ ಕರೆಕ್ಟ್ ಅಲ್ಲ ಇದಾಗಲ್ಲ ಯಾಕಾಗಲ್ಲ ಅವ್ರು ಕಂಟೆಸ್ಟ್ ಮಾಡಿದ್ರೆ ಮಾತ್ರ ಇವೆಲ್ಲ ಅಪ್ಲೈ ಆಗೋದು ಹೌದು ಅಲ್ಲ ಬಹಿರಂಗವಾಗಿ ಒಬ್ಬರ ಪರ ಪ್ರಚಾರ ಇವ್ರ ಕ್ಯಾಂಡಿಡೇಟ್ ಆಗಿದ್ರೆ ಮಾತ್ರ ಹ್ಮ್ ಜಗ್ಗೇಶ್ ಅವ್ರಿಗೆ ಆಯ್ತಿತ್ತು ಅಂಬರೀಷ್ ಆಗ್ತಿತ್ತು ಹಿಂದೆ ಕ್ಯಾಂಡಿಡೇಟ್ ಆಗಿದ್ದರೆ ಮಾತ್ರ ಹೌದು ಇವ್ರ ಕ್ಯಾಂಡಿಡೇಟ್ ಅಲ್ಲ ಹ್ಮ್ ಹೀಗಾಗಿ ಏನು ಪ್ರಯತ್ನ ಕ್ಯಾಂಡಿಡೇಟ್ ಅಲ್ಲ ಹ್ಮ್ ಪಕ್ಷದ ಅಧಿಕೃತ ರಾಯಭಾರಿಯೂ ಅಲ್ಲ ಹೌದು ಸೊ ಹಾಗಾಗಿ ಇದೇನೂ ಆಗಲ್ಲ ಹ್ಮ್ That's it. ಹೌದು ಅನ್ಕೊಂಡಿದ್ದೀನಿ ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರದಂದು ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ ಹುಲಿ ಯೋಜನೆಗೆ ಐವತ್ತು ವರ್ಷ ತುಂಬಿದಕ್ಕೆ ಪ್ರಧಾನಿ ಮೋದಿ ಹುಲಿ ಗಣತಿ ವರದಿ ಬಿಡುಗಡೆ ಮಾಡಲಿದ್ದಾರೆ ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಬಂಡೀಪುರದಲ್ಲಿ ಸಫಾರಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳನ್ನ ಬಂದ್ ಮಾಡಲಾಗಿದೆ ಮೋದಿ ಏಪ್ರಿಲ್ ಒಂಬತ್ತಕ್ಕೆ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ನಡೆಸಲಿದ್ದಾರೆ ಹೀಗಾಗಿ ಗುರುವಾರದಿಂದಲೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಅಲ್ಲದೆ ಬಂಡೀಪುರ ವ್ಯಾಪ್ತಿಯ ಎಲ್ಲಾ ರೆಸಾರ್ಟ್ ರೆಸಾರ್ಟ್ಗಳನ್ನ ಬಂದ್ ಮಾಡಲಾಗಿದೆ ಮಾಡಲಾಗಿದೆ ಈ ಸಂಬಂಧ ಸುತ್ತಲೇ ಹೊರಡಿಸಿದ್ದ ಚಾಮರಾಜನಗರ ಜಿಲ್ಲಾಧಿಕಾರಿ ಡಿ ಎಸ್ ಸುರೇಶ್ ಅವರು ರಸ್ತೆ ನಿರ್ವಹಣೆ ಪೂರ್ವ ಸಿದ್ಧತೆ ಹಾಗೂ ಭದ್ರತೆ ದೃಷ್ಟಿಯಿಂದ ಸಾರ್ವಜನಿಕ ನಿಷೇಧಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇದು ಜಿಲ್ಲಾಧಿಕಾರಿ ರಮೇಶ್ ಅವರು ತಿಳಿಸಿದ್ದಾರೆ ಚರ್ಚೆ ಆಗ್ತಿರೋದು ಏನಂದ್ರೆ ಏನು ಇದು ಯಾವ ರೀತಿ ಚುನಾವಣಾ ನೀತಿ ಸಮಿತಿ ಉಲ್ಲಂಘನೆ ಆಗಲ್ವಾ ಆಗಲ್ಲ ಸರ್ಕಾರದ ಕಾರ್ಯಕ್ರಮ ಬಂದ್ಬಿಟ್ಟಲ್ಲಿ ಓಟ್ ಹಾಕಿ ಅಂತ ಏನು ಕೇಳ್ತಾರಲ್ಲ ಹೌದು ಹಂಗೆ ಬರುವ ಸುಮ್ಮನೆ ಸರ್ಕಾರ ನಿಮ್ಗೆ ಗೊತ್ತಿರಲಿ ಈಗ ಕೇಂದ್ರ ಸರ್ಕಾರದ ಕೆಲಸ ಕಾರ್ಯಗಳು ಅವ್ರದ್ದೇನಿದೆ ನಡೀತಾ ಇದೆ ಸಂಸದ್ರು ಅವರ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ಕೋಬೋದಾದ್ರೆ ಆ ಕಾರ್ಗ ಅವ್ರು ತಗೊಂಡ್ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಡು ನಿಂತಿರಬಾರ್ದು ಇದೆ ಅಷ್ಟೇ ಇದೇನಾಗಲ್ಲ ಇದು ನಡೆಯುತ್ತೆ ಇದು ಅಲ್ಲೂ ಬಂದ್ಬಿಟ್ಟು ರೆಸಾರ್ಟ್ಸ್ ಅಲ್ಲಿ ನಿಂತ್ಕೊಂಡು ಮೇರೆ ಬಾಯೋ ಬೇನೋ ಕರ್ನಾಟಕ ನೀವು ಬಿಜೆಪಿಗೆ ಅಂತಂದ್ರೆ ಪ್ರಾಬ್ಲಮ್ ಪ್ರಾಬ್ಲಮ್

ಅವ್ರಿಗೆ ಇದನ್ನ ಲಾಭ ಮಾಡ್ಕೊತ ಇದಕ್ಕಿಂತ ಅವರು ರೋಡ್ ಶೋ ನೋ ರಿ ನೋ ಇನ್ನೂ ಲಾಭ ಆಗಿರೋದು ಇದನ್ನ ಲಾಭ ಆಗ್ತಾ ಐತಿ ಅಂತ ಏನ್ ಕನ್ಸಿಡರ್ ಮಾಡೋ ಅವಶ್ಯಕತೆ ಏನಿಲ್ಲ ಬಿಜೆಪಿ ಅವ್ರ ಕಾಸಿಗೆ ಏನ್ ಗತಿ ಇಲ್ಲ ಕಾರ್ಯಕ್ರಮ ಮಾಡಕ್ಕೆ ಅದಕ್ಕೆ ಸರ್ಕಾರಿ ದುಡ್ಡರ್ ಮಾಡ್ಕೊಂಡು ಪ್ರಚಾರ ತಗೋತಾರೆ ತನ್ನಂಗಿಲ್ಲ ಬೇಕಾದಂಗ ಐತೆ ದೇಶದ ಅತಿ ಶ್ರೀಮಂತ ಪಕ್ಷ ಈಗ ಅದು ಬಿಜೆಪಿ ಅಷ್ಟೇ ಹ್ಮ್ ದೇಣಿಗೆ ಬಂದೈತೆ ಅದಕ್ಕೆ ಜಾಸ್ತಿ ಕಾಂಗ್ರೆಸ್ ಹಿರಿಯ ನಾಯಕ ಮತ್ತು ಮಾಜಿ ರಕ್ಷಣಾ ಸಚಿವ ಎ ಕೆ ಅವರ ಮಗ ಅನಿಲ್ ಆಂಟಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಕೇಂದ್ರ ಸಚಿವರಾದ ಪಿಯೂಷ್ ಗೋಯಲ್ ಮತ್ತು ವಿ ಮುರಳೀಧರನ್ ಅವರ ಸಮ್ಮುಖದಲ್ಲಿ ಕೇಸರಿ ಪಕ್ಷಕ್ಕೆ ಸೇರಿದ್ದಾರೆ ಕೇರಳದ ಕಾಂಗ್ರೆಸ್ ನಾಯಕರಾಗಿದ್ದ ಅನಿಲ್ ಆಂಟಿ ಅವರು ಎರಡ್ ಸಾವಿರದ ಗುಜರಾತ್ ಗಲಭೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರ ವಿವಾದದ ನಂತರ ಜನವರಿಯಲ್ಲಿ ಕಾಂಗ್ರೆಸ್ ತೊರೆದಿದ್ರು ಬಿಜೆಪಿ ಸೇರಿದ ನಂತರ ಮಾತನಾಡಿದ ಅನಿಲ್ ಆಂಟಿ ಜಗತ್ತಿನಲ್ಲಿ ಭಾರತವನ್ನು ಪ್ರಮುಖ ಸ್ಥಾನದಲ್ಲಿ ಇರಿಸುವ ಸ್ಪಷ್ಟ ದೃಷ್ಟಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದಾರೆ ಮಾಡಿದ್ದಾರೆ ಅಂತ ತಿಳಿಸಿದರು ಆದರೆ ಅನಿಲ್ ಅಂಟಾಣಿ ನಿರ್ಧಾರದ ತಪ್ಪು ಇದ್ರಿಂದ ನನಗೆ ತುಂಬಾ ನೋವಾಗಿದೆ ಎಂದು ಎ ಕೆ ಆಂಟಾಣಿ ತಿರುವನಂತಪುರಂನಲ್ಲಿ ಹೇಳಿದ್ದಾರೆ ಮಕ್ಕಳು ಅವರು ಅವ್ರದ್ದೇನೋ ನಿರ್ಧಾರ ತಗೋಬೋದು ಬಟ್ ಎ ಕೆ ನಡೆದು ಬಂದ ದಾರಿ ಮಗ ತೆಗೆದುಕೊಂಡ ನಿರ್ಧಾರ ಬೇಸರ ಆಗಿದೆ ಯಾವುದೇ ಚರ್ಚೆ ಮಾಡಿ ಈಗ ನೀವು ಎಂಥವ್ರು ನೋಡಿ ಅದೇ ಪಾರ್ಟಿಲಿ ಹೋಗಿ ಸೇರ್ಕೊಂಡ್ರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ಕತ್ತೀರ ಬೇರೆ ಪಾರ್ಟಿಲಿ ಹೋಗಿ ರಾಜಕೀಯ ಮಾಡೋಕ್ಕೂ ಬಿಡಲ್ವಲ್ಲ ಹೌದು ಅಲ್ವಾ ಬೇರೆ ಪಾರ್ಟಿಲಿ ಹೋಗ್ಬಿಟ್ಟು ನೀವು ರಾಜಕಾರಣ ಮಾಡಕ್ ಬಿಡಲ್ಲ ಅನ್ನೋದಾದ್ರೆ ಯಾವ ಸೀಮಾ ನೀವೆಲ್ಲ ಜರ್ನಲಿಸಮ್ ನೀವು ಎಲ್ಲ ಒಂದ್ ಕಡೆ ಈಗ ಕಾಂಗ್ರೆಸ್ ಎಲ್ಲ ಸೇರಿದ್ರೆ ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕಾರಣ ಅಂತೀರಪ್ಪ ನೀವೇ ಅಪ್ಪ ಆಯ್ತು ಮಗ ಅಂತ ಅದ್ರ ಸವಾಸವೇ ಬೇಡ ಅಂತ ಹೋಗ್ಬಿಟ್ಟವ್ರು ಅವರು ಅವರು ಆದ್ರೂ ಸವಾಹಸವೇ ಬೇಡ ಅಂತ ಹೋಗ್ಬಿಟ್ಟವ್ರೆ ಅದನ್ನೇನೋ ಮಾಡಕ್ ಆಗಲ್ಲ ಅವ್ರೇನೋ ಇಂಡಿಪೆಂಡೆಂಟ್ ಆಗಿ ರಾಜಕಾರಣ ಮಾಡ್ಕೊಂಡು ಹೋಯ್ತಾವ್ರೆ ಅದೇನೋ ಆಗ್ಬೋದೇನೋ ರಾಣೆ ಪರ ಈ ಕಾ ಬಿಜೆಪಿ ಇಲ್ಲಿ ಪಿಯಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟೇ ಓಟ್ ಬರ್ತಿದ್ದು ರಾಜಕೀಯಕ್ಕೆ ಲಾಭಕಾರ ಓಡೋಗ್ಬಿಟ್ಟವ್ರ ಅಂದ್ರೆ ಅದು ಇಲ್ಲ ಎ ಕೆ ಆಂಟನಿ ಪುತ್ರ ಏನು ಅನಿಲ್ ಆಂಟನಿ ಹೋಗಿದ್ರಲ್ಲ ಅವ್ರ ರಾಜಕೀಯ ಲಾಭಕ್ಕೂ ಅಂತ ಏನು ಅವ್ನು ಕಾಣ್ತಾ ಇಲ್ಲ ಯಾಕೆ ಅಂದ್ರೆ ಅಲ್ಲಿ ಕತೆ ಹಂಗೈತೆ ಅಂತದ್ದು ಏನಿಲ್ಲ ಅಲ್ಲಿ ಎರಡನೇದು ಇಲ್ಲಿ ಹಿಂದೂಗಳ ಸಂಖ್ಯೆ ಫಿಫ್ಟಿ ಪರ್ಸೆಂಟ್ ಹತ್ತ ಇದೆ ಹೌದು ಇಲ್ಲಿ ಕಮ್ಯುನಿಸ್ಟ್ರು ಮತ್ತೆ ಕಾಂಗ್ರೆಸ್ ನಡುವಿನ ಕಳಗ ಎಲ್ಡಿಎಫ್ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಕಮ್ಯುನಿಸ್ಟ್ ಯು ಡಿ ಎಫ್ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಕಾಂಗ್ರೆಸ್ ಇದು ಇಲ್ಲಿ ಮುಸ್ಲಿಂ ಲೀಗ್ ಎಲ್ಲ ಇದೆ ಇದರಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಅಲ್ಲಿ ಎಡಪ ಸಿ ಪಿ ಎಂ ಸಿಪಿಐ ಆರ್ ಪಿ ಎಂಗಲ್ಲ ಜೆಡಿಎಸ್ ಕೂಡ ಅವ್ರ ಜೊತೆ ಇದೆ ಬಿಜೆಪಿ ಒಂದ್ ಎಂ ಎಲ್ ಎ ಇಲ್ಲ ಒಂದ್ ಎಂ ಪಿ ಇಲ್ಲ ಅಲ್ಲಿ ಅಟ್ಲೀಸ್ಟ್ ಕಳೆದ ಟರ್ಮ್ ಅಲ್ಲಿ ನೇಮ್ ಅಲ್ಲಿ ಇದ್ರು ಒಬ್ಬ ಎಂ ಎಲ್ ಎ ಇದ್ರು ಈಗ ಅದು ಇಲ್ಲ ಅವ್ರಿಗೆ ಇಲ್ಲೇನು ಅಂದ್ರೆ ಕ್ರಿಶ್ಚಿಯನ್ನರು ಮತ್ತೆ ಹಿಂದೂಗಳು ಒಂದಾದರೆ ಹಿಂದೂಗಳು ಐವತ್ತು ಪರ್ಸೆಂಟ್ ಇದ್ರೆ ಗೆಲ್ಬೇಕಲ್ಲ ಶೋರೇ ನೀವು ಕೇಳ್ಬೋದು ಆದ್ರೆ ಹಿಂದೂಗಳೆಲ್ಲ ಬಿಜೆಪಿ ಓಟ್ ಹಾಕಲ್ಲ ಹಾಕಲ್ಲ ಕಮ್ಯುನಿಸಂ ಇದೆ ಅಲ್ಲಿ ಕಮ್ಯುನಿಸ್ಟ್ ಇದಾರೆ ಆದ್ರೆ ಈಗ ಒಂದ್ ಏನ್ ಮಾಡ್ತಾವ್ರೆ ನಾವ್ ಹಿಂಗೆ ಆದ್ರೆ ಗೆಲ್ಲಕ್ ಆಗಲ್ಲ ಮುಸಲ್ಮಾನರ ಪಕ್ಷ ಕಾಂಗ್ರೆಸ್ ಬಿಜೆಪಿನ ಕೋಮುವಾದಿ ಅಂತಾರೆ ಆದ್ರೆ ಮುಸ್ಲಿಂ ಲೀಗ್ ಜೊತೆ ಇವರೇ ಮೈತ್ರಿ ಮಾಡ್ಕತ್ತಾರೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಅವರು ಅವರು ಇಡೀ ದೇಶದಲ್ಲಿ ಭಾಷಣ ಮಾಡ್ತಾರೆ ಬಿಜೆಪಿ ಕೋಮುವಾದಿ ಅಂತ ಅವರೇ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಐತೆ ಅಲ್ಲೂ ಮುಸಲ್ಮಾನ ಅವರು ಅಷ್ಟೇ ಅವರ ಪ್ರಕಾರ ಏನು ಒಂದೇ ಧರ್ಮವನ್ನು ಓಲೈಕೆ ಮಾಡೋದು ಹಿಂದೂ ಧರ್ಮವನ್ನು ಓಲೈಕೆ ಮಾಡಿ ಮತ್ತೊಂದು ಧರ್ಮವನ್ನು ಟೀಕೆ ಮಾಡೋದು ಕೋಮು ಭಾವನೆ ಕೋಮುವಾದ ಓಕೆ ಇವ್ರು ಮಾತ್ರ ಅವ್ರ ಜೊತೆ ಹೋಗ್ಬೋದು ಯಾರು ಯು ಡಿ ಪ್ಲಸ್ ಈಗ ಬಿಜೆಪಿ ಸ್ಟ್ರಾಟಜಿ ಏನು ಅಂದ್ರೆ ಕ್ರಿಶ್ಚಿಯನ್ನರು ಹಾಗೆ ಹಿಂದೂಗಳು ಹಿಂದುತ್ವ ಅನ್ನೋರೆಲ್ಲ ಸೇರ್ಕೊಂಡ್ರೆ ನಾವು ಹೋರಾಟ ಕೊಡಬಹುದು ಅಂತ ತೀರ್ಮಾನ ಮಾಡಿ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ಪಕ್ಷಕ್ಕೆ ಗೋ ಹತ್ಯೆ ಜಾನುವಾರು ರಕ್ಷಣೆ ಅನ್ಲಿ ಅವರು ಯಾವ ಕಾರಣಕ್ಕೆ ಸಾಧ್ಯ ಇಲ್ಲ ಅನ್ಲಿ ಬಾಯ್ ಬಿಡ್ಲಿ ಹಾಗಲ್ಲ ಹ್ಮ್ ಬಿಡ್ದಾರ ಕರ್ನಾಟಕದಲ್ಲಿ ಗೋ ರಕ್ಷಣೆ ಕೇರಳದಲ್ಲಿ ಗೋಭಕ್ಷಣೆ ಗೋ ಭಕ್ಷಣೆ ಇಲ್ಲಿ ದೇವರಂತೆ ಅಲ್ಲಿ ತಿನ್ನೋದಂತೆ ಹಾಗಾಗಿ ರಾಜಕಾರಣದ ಇದು ಮೊದಲು ಬದಲಾಗ್ತದೆ ಕ್ರಿಶ್ಚಿಯನ್ನರು ಸಹ ಟುವರ್ಡ್ಸ್ ಬಿ ಜೆ ಕಡೆ ಹೋಗ್ತಾ ಇದ್ದಾರೆ ಕೇರಳದಲ್ಲಿ ಅವ್ರಿಗೂ ಏನು ಆತಂಕ ಮುಸಲ್ಮಾನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಸ್ಲಾಮೀಕರಣ ಆಗ್ತಾ ಇದೆ ಅದು ನಮಗೆ ಥ್ರೆಟ್ಟು ಅಂದ್ರೆ ಲವ್ಜಿಯಾದ ಅನ್ನೋದು ಇದೆಯಲ್ಲ ನಿಮ್ಮ ಅಮ್ಮಲ್ಲಿ ಅವಾಗ ಅವಾಗ ತಿಂಗಳಿಗೋ ಎರಡು ತಿಂಗಳಿಗೋ ಬರ್ತಾ ಇರ್ತದೆ ಅಲ್ಲಿ ಕೇರಳದಲ್ಲಿ ಜಾಸ್ತಿ ಕೇಳ ಕಟೀಲ್ಗೋಸ್ಕರ ಅನ್ಸ್ಕತಿರ್ತೀವಿ ಹೌದೌದು ಕಟ್ಟಿ ನರೇಂದ್ರ ಕುಮಾರ್ ಕಟೀಲ್ ಅವ್ರಿಗೋಸ್ಕರ ನೆನ್ಸ್ಕೊತಾ ಈಗ ನಾನು ಇನ್ನೂ ಜಾಸ್ತಿ ಮಾತಾಡಿಸ್ಬೇಕು ಅಂತ ಮಾಡ್ಕೊಂಡಂಗೈತೆ ನೀವು ಇಲ್ಲ ನಾನು ಮಾತಾಡೋದಿಲ್ಲ ಯಸ್ ನೀವು ಕಟೀಲ್ ಕರ್ಕ ಬಂದು ನೀವು ಅವ್ರನ್ನ ಲವ್ ಜಿಹಾದ್ ಗುಣಗಾನ ಮಾಡ್ತಿದ್ರೆ ಲವ್ ಜಿಹಾದ್ ಅದೇ ಅವರು ಹೇಳಿದ್ರಿ ಇಲ್ಲಿ ರೋಡು ಮೋರಿ ಮೂಲಭೂತ ಸೌಕರ್ಯ ಚರ್ಚೆ ಮಾಡಬೇಡಿ ಅದು ಚುನಾವಣಾ ವಿಷಯ ಓನ್ಲಿ ಟಿಪ್ಪು ಸುಲ್ತಾನ್ ಓನ್ಲಿ ಲವ್ ಜಿಹಾದ್ ಹೌದು ಇದನ್ನ ವಸ್ತುವಾಗಿ ಇಟ್ಕೊಂಡು ಹೋಗಿ ಅಂತ ಅಲ್ಲಿ ನರೇಂದ್ರ ಮೋದಿ ನೋಡ್ರೆ ಮೇಲ್ ಮಕ್ಕ ಹೋಗಿತ್ತಾರೆ ಇವರೆಲ್ಲ ಇವೆಲ್ಲ ಮಾಡಕ ಹೋಗಬೇಡಿ ಅಂತ ಹೇಳ್ತಾರೆ ಇವ್ರು ಇದನ್ನೆ ಬಂಡವಾಳ ಮಾಡ್ಕೋತಾರೆ ಜನ ಒಟ್ಕೆಟ್ಟಿಲ್ದ ಸಾಯ್ತಾ ಅವರಲ್ಲಿ ಜನ ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾವ್ರೆ ಅವ್ರನ್ನ ಉದ್ದೇಶಿಸಿ ಭಾಷಣ ಮಾಡೋದು ಇರೋರೆಲ್ಲ ಸಮಸ್ಯೆಗಳ ಫೇಸ್ ಮಾಡ್ತಿರ್ತಾರಲ್ಲಿ ಟಿಪ್ಪು ಸುಲ್ತಾನ್ ನಿಜ ಬಿಜೆಪಿಯವರು ಅದ್ರ ಬಿಟ್ಟು ಬರಬೇಕು ಬರ್ಬೇಕು ಹೇಳದ್ಲಾ ಕರ್ನಾಟಕದಲ್ಲಿ ಗೋರಕ್ಷಣೆ ಕೇರಳದಲ್ಲಿ ಗೋ ಗೋಭಾಕ್ಷಣೆ ಭಾಷಣ ಮಾಡ್ಲಿ ಹೋಗ್ಬಿಟ್ಟಿ ನಾನು ಹೇಳ್ತೀನಿ ಅವರು ಹಾಗಾಗಿ ಕ್ರಿಶ್ಚಿಯನ್ನರು ಒಂದು ವರ್ಗ ಹಿಂದುತ್ವರೆಲ್ಲ ಸೇರ್ಕೊಂಡು ಈಗ ಎಸ್ ಎನ್ ಡಿ ಪಿ ಅಂತ ಇದೆ ಡಿ ಎಸ್ ಅಂತ ಒಂದು ಪಕ್ಷ ಇಲ್ಲಿ ನೀಡಿಗ ಕಮ್ಯುನಿಟಿ ಬರುತ್ತಲ್ಲ ಅದಲ್ಲಿ ಅವರೀಗ ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆ ವೇಳೆಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಟುವರ್ಡ್ಸ್ ಬಿಜೆಪಿ ಬಂದರೆ ಅಂತ ಒಬ್ಬರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ ಕ್ರಿಶ್ಚಿಯನ್ನರ ಒಲವು ಟುವರ್ಡ್ಸ್ ಯಾರು ಧರ್ಮ ನಾನು ನಮ್ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅನ್ನೋರೆಲ್ಲ ಈ ಬಿ ಜೆ ಪಿ ಈ ಕಡೆ ಕಡೆ ಅವರೆಲ್ಲ ಒಂದು ಗುಂಪು ಆಗ್ತದೆ ಈ ಕಮ್ಯುನಿಸ್ಟ್ ಪಕ್ಷದಲ್ಲಿ ದೇವರು ದಿಂಡ್ರು ಇವಾಗ ನಂಬಲ್ಲ ದುಡಿಮೆಯೇ ದೇವರು ಅಷ್ಟೇ ಜಾತಿ ಧರ್ಮ ಎಲ್ಲವೂ ಇಲ್ಲ ಅಂತ ಅವ್ರು ಹೋಗ್ತಿರ್ತಾರೆ ಬೇರೆ ಬೇರೆಯಲ್ಲಿ ಆದರೆ ಕಾಂಗ್ರೆಸ್ ಅಲ್ಲಿ ಅದಿದೆ ಕಲ್ಚರ್ ಧರ್ಮ ಅವೆಲ್ಲ ಕಾಂಗ್ರೆಸ್ ಅಲ್ಲಿ ಬರುತ್ತೆ ಬಟ್ ಕಾಂಗ್ರೆಸ್ನವರು ಹಿಂದುತ್ವದ ಎಗೆನೆಸ್ಟ್ ಕ್ರಿಶ್ಚಿಯನರ ಎಗೆನೆಸ್ಟ್ ಅನ್ನೋ ಕಾರಣಕ್ಕೆ ಸ್ಪ್ಲಿಟ್ ಆಗಿ ಬಿಜೆಪಿ ಕಡೆಗೆ ಹೋಗ್ತಾವ್ರೆ ಈ ಒಂದು ಬೆಳವಣಿಗೆ ಹೀಗೆ ಮುಂದುವರೆದರೆ ಒಂದ್ ಐದಾರು ಎಂ ಎಲ್ ಎಲ್ಲ ಕಷ್ಟಪಟ್ಟು ಅಧಿಕಾರಕ್ಕೆ ಬರಕ್ಕಾಗಲ್ಲ ಅಧಿಕಾರಕ್ಕೆ ಬರೋ ಸಂಪೂರ್ಣವಾಗಿ ಹಿಂದುತ್ ಹಿಂದೂಗಳೆಲ್ಲ ನಿಂತ್ಕೊಂಡ್ರೆ ಅಲ್ಲಿ ಹಿಂದುತ್ವ ಅನ್ನೋದಿಲ್ಲ ಹೌದು ಅರ್ಥ ಆಯ್ತಾ ನಿಮಗೆ ಕೇರಳ ಮಗಳನ್ನ ಪಿಣರಾಯಿ ವಿಜಯ ಮಗಳನ್ನ ಡಿ ವೈಎಫ್ ಐ ಐ ತಿಂಕ್ ಎಸ್ ಎಫ್ಐ ಅದು ಲೀಡ್ ಮಾಡ ಮುಸಲ್ಮಾನರು ಮದುವೆ ಆಗ್ತಾರೆ ಲೀಡರ್ ಅವರು ಎಮ್ ಎಲ್ ಎ ಹಳಿಯ ಎಮ್ ಎಲ್ ಎ ಹೋರಾಟದ ಮೂಲಕ ಬಂದಿರೋ ಅಲ್ಲಿ ಧರ್ಮಕ್ಕೆ ಜಾತೀಯತೆಗೆ ಬೆಲೆ ಇಲ್ಲ ಮಾನವೀಯತೆಗೆ ಬೆಲೆ ಇದೆ ಅಂತ ನಾನು ಇಲ್ಲಿ ಹೇಳ್ಬೋದು ಬಟ್ ಅಲ್ಲಿ ಹೇಳಕ್ ಆಗಲ್ಲ ಇವ್ರು ಆರ್ ಎಸ್ ಎಸ್ ಅವರು ಕತ್ರಿಸ್ತಾರೆ ಕಮ್ಯುನಿಸ್ಟ್ ಕತ್ತರಿಸ್ತಾರೆ ಮಾನವೀಯತೆ ಅನ್ನೋದೇ ಇಲ್ಲ ಧರ್ಮ ನಂಬಲ್ಲ ಧರ್ಮನೂ ಇಲ್ಲ ಥರ ಆಗ್ಬಿಟ್ಟಿದೆ ಅವ್ರ ನಡುವೆ ಕತ್ತರಿಸ್ತಾರ ಇಲ್ಲೇ ಒಂದು ಬೆಳಗ್ಗೆ ಒಂದು ಸಿ ಪಿ ಎಂ ಕೊಲೆ ಮಧ್ಯಾಹ್ನ ನಾಲೆ ಆರ್ ಎಸ್ ಎಸ್ ಎತ್ತಿರ್ತಾರೆ ಇಲ್ಲ ಸಂಜೆ ಆರ್ ಎಸ್ ಎಸ್ ಅವ್ರ ಕೊಲೆ ಆಗಿದೆ ಬೆಳಗ್ಗೆ ಸಿ ಪಿ ಎಂ ಐ ಕತ್ರಿತಾರೆ ಅಲ್ಲಿ ಮಾಸ್ಟರ್ ಒಬ್ರು ನಾನೇನೇ ಆರ್ಟಿಕಲ್ ಓದ್ತಿದೆ ನಾನು ಬಹಳ ಫಾಲೋ ಮಾಡ್ತಿದ್ದೆ ಪಾಲಿಟಿಕ್ಸ್ ಆ ಕಡೆ ಯಾಕೋ ಕರ್ನಾಟಕ ರಾಜಕಾರಣ ಕೈ ಮೇಲೆ ಕೆಳ ಮರ್ತ ಬಿಟ್ಟಿದ್ದೀನಿ ಅಲ್ಲೊಬ್ರದ ಕಾಲ್ನ ಒಬ್ರು ಮಾಸ್ಟರ್ ಆರ್ ಎಸ್ ಎಸ್ ಕತ್ತರಿಸ್ತಾರೆ ಜಜ್ಜುತ್ತಾರೆ ಅವ್ರಿನ್ನೂ ಬದುಕಿದ್ದಾರೆ ಎರಡು ಕಾಲಿಲ್ಲ ಅವ್ರಿಗೆ ನಾವೇ ಎಷ್ಟೋ ಪುಣ್ಯವಂತ ಪರವಾಗಿಲ್ಲ ಅನ್ಕೋಬೇಕು ಕೇರಳ ಅಂತ ವರ್ಷ ರಾಜಕಾರಣ ಕೇರಳ ಅಂತ ಆತರ ಕ್ರೂರತ್ವದ ರಾಜಕಾರಣ ಇಡೀ ದೇಶಕ್ಕೆ ಬೇಡ ಕೇರಳ ರಾಜಕಾರಣದ ಮಾದರಿಯನ್ನ ನಾನು ಇಲ್ಲಿಗೆ ಸಪೋರ್ಟ್ ಮಾಡಲ್ಲ ಮಾನವೀಯತೆ ಇಲ್ಲದ ರಾಜಕಾರಣ ಜಾತಿ ಧರ್ಮ ಯಾವುದೂ ನೋಡಲ್ಲ ಅವರು ಜೊತೆಗೆ ಮಾನವೀಯತೆ ಕೂಡ ಇಲ್ದಿರೋ ರಾಜಕಾರಣ ಅಲ್ಲಿದೆ ಆ ಕೆಟ್ಟ ರಾಜಕಾರಣ ಕರ್ನಾಟಕಕ್ಕೆ ಬೇಡ ಏನೇ ಈಗ ಎ ಕೆ ಆಂಟನಿ ಪುತ್ರ ಏನು ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ ಸಂಸ್ಕೃತಿ ಉಳಿಬೇಕು ಅಂತಂದ್ರಲ್ಲ ಈ ಕ್ರಿಶ್ಚಿಯನ್ಸ್ ಇವ್ರ ಒಂದಷ್ಟು ಜನ ಸೇರ್ಕೊಂಡು ಬಿಜೆಪಿ ಕಡೆ ಮೂವ್ ಆಗ್ತಿದ್ದಾರೆ ಮುಂದಿನ ಚುನಾವಣೆ ನಾಲ್ಕೈದು ಎಮ್ ಗೆಲ್ಲಬಹುದೇನೋ ಹೌದು ಇದು ದೊಡ್ಡ ಮಟ್ಟಕ್ಕೆ ಸುನಾಮಿ ಎದ್ದರೆ ಅಲ್ಲಿ ಚರ್ಚ್ ಗಳ ಬಗ್ಗೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಒಂದಷ್ಟು ಸಂಬಂಧಪಟ್ಟವ್ರು ಸೇರ್ತಾ ಇದ್ದಾರೆ ಬಿಜೆಪಿಗೆ ಅದು ಏನಾರ ಈಕ್ವೇಷನ್ಸ್ ವರ್ಕ್ ಆದ್ರೆ ಏನ್ ಬೇಕಾರು ಆಗ್ಬಹುದು ಅದ್ರೇನಾಗತ್ತವಾಗ ಇವ್ರಿಬ್ರು ಒಂದಾಗ್ಬಿಡ್ತಾರೆ ಕಮ್ಯುನಿಸ್ಟ್ ಕಾಂಗ್ರೆಸ್ ಎಲ್ಡಿಎಫ್ ಯುಡಿಎಫ್ ಒಂದು ಅಲ್ಲಿ ಕೇರಳ ಆಳ್ವಿಕೆ ಮಾಡಿದ್ರು ಎಲ್ಡಿಎಫ್ ಯುಡಿಎಫ್ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ಕೊಂಡ್ರೆ ಅವ್ರಿಬ್ರು ಒಂದ್ಬಿಡ್ತಾರೆ ಸರ್ಕಾರ ಮಾಡ್ತಾರೆ ಎಲ್ಡಿಎಫ್ ಪ್ಲಸ್ ಯುಡಿಎಫ್ ಸರ್ಕಾರ ರಚನೆ ಮಾಡ್ತಾರೆ ಬಿಜೆಪಿನ ಆಳಿತ ತಪ್ಪಸಕ್ಕೋಸ್ಕರ ವಿಚಿತ್ರ ರಾಜಕೀಯ ಮುಕ್ಸರಲ್ಲೇ ಒಟ್ಟಾರೆ ಕರ್ನಾಟಕ ರಾಜ್ಯ ರಾಜಕಾರಣ ಶುರು ಮಾಡಿ ಕೇಂದ್ರಕ್ಕೆ ಹೋಗಿ ಬಂದು ವಾಪಸ್ ಕೇರಳ ರಾಜಕೀಯದಲ್ಲಿ ಕೈಯಾಡಿಸಿ ನಮ್ಮ ಇವತ್ತಿನ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದಾರೆ ಸುದ್ದಿ ಹೇಳೋದ್ರ ಜೊತೆಗೆ ಅದರ ವಿಮರ್ಶೆ ವಿಶ್ಲೇಷಣೆ ಎರಡು ಕೂಡ ಒಂಥರ ವಿಶ್ಲೇಷಣೆ ಮಾಡೋದು ಟೀಕೆ ಟಿಪ್ಪಣಿಗಳು ನೀವು ನಮ್ಮ ಬಗ್ಗೆ ಮಾಡ್ತಿರ್ತಿ ಓಪನ್ ನಾಳೆಯಿಂದ ಯಾರು ಇವತ್ತಿನ ಫುಲ್ ನ್ಯೂಸ್ ಅಪ್ಲೋಡ್ ಆಗಿರುತ್ತೆ ಅದ್ರ ಬಗ್ಗೆ ಯಾರು ಕಾಮೆಂಟ್ ಮಾಡಿರ್ತೀರಿ ಓದ್ಲಿಕ್ಕೆ ಟ್ರೈ ಮಾಡ್ತೀವಿ ಅಲ್ಲ ಲೈವ್ ಅಲ್ಲ ಹೋಗ್ಲಿ ಬಟ್ ಅದನ್ನ ತಗೊಳ್ಳೋಣ ಯಾರು ಏನು ಕಾಮೆಂಟ್ ಮಾಡಿದ್ರು ಅದನ್ನ ತಗೊಂಡು ಓದಕ್ ಶುರು ಮಾಡೋಣ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ